ಎಣ್ಣೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಕೆಲಸ ಮಾಡಿದ್ರೆ 4 ಕ್ವಾರ್ಟರ್ ಬೇಕಂತೆ, ಕೆಲಸ ಮಾಡಿಲ್ಲ ಅಂದ್ರೆ 90 ಬೇಕೇ ಬೇಕಂತೆ. ಊಟ ಕೊಡ್ತೀವಿ, ಹೊಟ್ಟೆ ತುಂಬಾ, ಮೈ ತುಂಬಾ ಬಟ್ಟೆ. ಏನ್ ಮಾಡ್ತೀರಾ? ಈ ಕಣ್ ಕಾಣಿಸ್ತಿತ್ತು, ಈ ಕಣ್ಣು ಒಂದು 10-15 ಆಶ್ರಮ ಕೇಳಿ ಪ್ರತಿಯೊಬ್ರು ಫೋನ್ ಪೇ ಮಾಡಿ ಅಂತ ಹೇಳಿ ಅಷ್ಟೇ ರೆಸ್ಪಾನ್ಸ್ ಮಾಡ್ದಂಗೆ ಯಾರು ರೆಸ್ಪಾನ್ಸ್ ಮಾಡಿದ್ರು. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧನಸ್ನಿ ಯೋಗೇಶ್. ಎಣ್ಣೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ, ಒಬ್ಬೊಬ್ರು ಒಂದೊಂದು ಬ್ರ್ಯಾಂಡ್ ನ ಯೂಸ್ ಮಾಡ್ತಾರೆ, ಬಟ್ ಇವ್ರು ಮಾತ್ರ ಒರಿಜಿನಲ್ ಚಾಯ್ಸ್ ನೇ ಯೂಸ್ ಮಾಡೋದು. ಸೊ ಕೆಲಸ ಮಾಡಿದ್ರೆ 4 ಕ್ವಾರ್ಟರ್ ಬೇಕಂತೆ, ಕೆಲಸ ಮಾಡಿಲ್ಲ ಅಂದ್ರೆ 90 ಬೇಕೇ ಬೇಕಂತೆ. ಸಂಜೆ 90 ಬೇಕು ಅಂತ ಹೇಳ್ತಿದ್ದಾರೆ, ನೋಡೋಣ ಅವ್ರು ಯಾರು ಏನು ಅಂತ. ಒರಿಜಿನಲ್ ಚಾಯ್ಸ್ ಕುಡಿಯುವಂತವ್ರು ಹಾಗೆ ಇನ್ನೂ ಅನೇಕ ದುರ್ಚಟಗಳನ್ನ ಕಲ್ತಿರುವಂತವ್ರು ಈ ವಿಡಿಯೋನ ನೋಡಿ ದಯವಿಟ್ಟು. ಈಗ ಅವರು ಕೆಆರ್ ನಗರ್ ಇಂದ ಬರ್ತಾ ಇದಾರೆ. ಸೊ ಇವ್ರಿಗೆ 4 ಕ್ವಾರ್ಟರ್ ಕೊಡೋಣ ಇಲ್ಲ ಅಥವಾ 90 ಕೊಡೋಣ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಸೊ ಖಂಡಿತ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕೆಆರ್ ನಗರ್ ಇಂದ ಇವ್ರು ಬರ್ತಾ ಇದಾರೆ. ಸೊ ಯಾಕೆ ಬರ್ತಾ ಇದಾರೆ ಇಲ್ಲಿಗೆ ಅಂತ ಕೇಳೋಣ. ಬನ್ನಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಿಜವಾಗ್ಲೂ ತುಂಬಾ ದೂರದಿಂದ ಕರ್ಕೊಂಡು ಬಂದಾಗ ಯಾರು ಇಲ್ಲ ಅಂತ ಅಂದಾಗ ಅಂತವ್ರಿಗೆ ನಾವು ಆಶ್ರಯ ಕೊಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಭಗವಂತ ಈ ಭೂಮಿಗೆ ನಮ್ಮನ್ನ ಕಳಿಸಿರೋದು ಕೂಡ ಅನಾಥರು ನಿರ್ಗತಿಕರು ಯಾರಾದ್ರೂ ಕಂಡು ಬಂದ್ರೆ ಅವ್ರಿಗೆ ಆಶ್ರಯ ಕೊಡ್ಬೇಕಪ್ಪ ನೀನು ಅಂತ ಹೇಳಿ ಈ ಒಂದು ಭೂಮಿಗೆ ನಮ್ಮನ್ನ ಕಳಿಸಿರೋದು. ಹಾಗಾಗಿ ಸೇವೆನ ಮಾಡ್ತಾ ಇದೀವಿ. ಬನ್ನಿ, ಮಳೆ ಬರ್ತಾ ಇದೆ, ಮಳೆ ಬಂದ್ರು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಲೆಕ್ಸೋದು ಬೇಡ, ನಮ್ ಕೆಲ್ಸನ ನಾವು ಮುಂದುವರ್ಸೋಣ. ಕೆ ಆರ್ ನಗರಿಂದ ಕರ್ಕೊಂಡು ಬಂದಿದ್ದಾರೆ ಈ ವ್ಯಕ್ತಿನ. ಸಾಕ್ ಸಾಕ್ ಸಾಕು, ಬನ್ನಿ ಬನ್ನಿ. ಸೊ ಕೆ ಆರ್ ನಗರಿಂದ ಕರ್ಕೊಂಡ್ ಬಂದಿರೋದ್ರಿಂದ ಈಗ ಅಡ್ಮಿಷನ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಒರಿಜಿನಲ್ ಚಾಯ್ಸೇ ಬೇಕಂತೆ. ಎಲ್ಲಿಂದ ತರೋದಪ್ಪ ಒರಿಜಿನಲ್ ಚಾಯ್ಸ್? ನೀನ್ ಯಾವ್ದ ತಗೊಳ್ಳೋದು? ಯಾವ್ದು ಇಲ್ವಾ ಅಣ್ಣ? ತೆಗಿಬೋದಾ ಅಣ್ಣ? ನಿಮ್ದು ಯಾವ್ದು ಬ್ರ್ಯಾಂಡು? ನಮ್ ರಾಜಣ್ಣ ಯಜಮಾನ್ರೆ ನಮಸ್ಕಾರ. ಬನ್ನಿ ಬನ್ನಿ, ಛತ್ರಿ ಛತ್ರಿ ಕೊಡು. ಕಾಣ್ತದ? ಕಣ್ ಕಾಣ್ತದ? ಕಣ್ ಕಾಣೋದಿಲ್ಲ. ಹಂಗೆ ಮುಂದೆ ಬನ್ನಿ, ಇರಿ ಇರಿ, ಬಿಡಿ ಬಿಡಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಹಂಗೆ ಏನ್ ಹೆಸರು ನಿಮ್ದು? ನಿಮ್ ಹೆಸರು ರಾಜಣ್ಣನ? ಯಾವ್ದು ನಿಮ್ದು ಬ್ರ್ಯಾಂಡು? ಯಾವ್ದು ನಿಮ್ದು ಬ್ರ್ಯಾಂಡ್ ಯಾವ್ದು ಹೇಳಿ? ಆಗ್ಲೇ ಏನೋ ಹೇಳಿದ್ರಿ. ಚಾಯ್ಸ್? ಯಾವ್ದು ಚಾಯ್ಸ್? ಒರಿಜಿನಲ್ ಚಾಯ್ಸ್. ದಿನ ಎಷ್ಟು ಬೇಕು? ಇರಿ ಇರಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೆಲಸ ಮಾಡಿದ್ರೆ ಒಂದೆರಡು ಕೆಲಸ ಮಾಡಿದ್ರೆ 2 ಕ್ವಾರ್ಟರು ಮೂರು ನೈಂಟಿ ಕೆಲಸ ಮಾಡಿದ್ರೆ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಇಲ್ಲ, ಸಾಯಂಕಾಲ ಒಂದು ಸಾಯಂಕಾಲ 90. ಒಟ್ನಲ್ಲಿ ಬೇಕೇ ಬೇಕು. ಕೊಡ್ಲಿಲ್ಲ ಅಂದ್ರೆ ಒಳ್ಳೆ ಮಾಡಿದ್ರೆ ದುಡ್ಡಿದ್ರೆ ದುಡ್ಡಿದ್ರೆ ಮಾತ್ರ. ಇದನ್ನ ತಗೊಳಕ್ ಯಾರು ಕೊಡ್ತಾರೆ ದುಡ್ಡು ನಿಮ್ಗೆ? ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತೀರಿ? ಏನ್ ಕೆಲಸ ಮಾಡ್ತೀರಾ? ಅದೇ ಕೆಲಸ. ಕಣ್ ಕಾಣಲ್ವಲ್ಲ ನಿಮ್ಗೆ? ಇಲ್ಲ, ಚೆನ್ನಾಗಿ ಕಾಣದ ಮಾಡ್ತಾ ಇದ್ದೀವಿ. ಹೌದಾ? ಹೆಂಡತಿ ಮಕ್ಳು ಇದಾರಾ? ಮಗಳದು ಮದುವೆ ಆಯ್ತು. ಹೆಂಡತಿ ಇದ್ದಾಳೆ, ಅದು ಬಡಿದ್ರೆ ತಲೆಕೆಟ್ಟೋಗದ? ತಲೆಕೆಟ್ಟೋದ ಎಲ್ಲಿದ್ದಾಳೆ ನನಗೆ ಗೊತ್ತಿಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲ ಕೇರ್ ಮಾಡ್ತಾ ಇದ್ದಾಳೆ. ಕೇರ್ ನಗರ ಅಲ್ಲ ಹೋಗ್ತೀರ ಹೆಂಡತಿ ಮನೆ ಕಳ್ಸಿದ್ರೆ? ನಾನೇ ಅಲ್ಲಿ ಅಲ್ಲಿ ಊರಲ್ಲಿ. ಇವಾಗ ನಿಮ್ ಬನ್ನಿ ಸರ್, ಹತ್ರ ಬನ್ನಿ. ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದೀರಾ ಸರ್? ಕೇರ್ನಗರದಿಂದ. ಕೇರ್ನಗರದಿಂದ ಕೇರ್ನಗರ. ಇವ್ರಿಗೆ ಇದಾರ ವಾರಸ್ದಾರ? ಇದಾರ ವಾರಸ್ದಾರ ಒಬ್ರು ಕರೆದ ಒಬ್ರಿಗೆ, ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಇತ್ತು. ಒಂದು ಹುಡುಗಿ ಇತ್ತು. ಇವನು ಹೆಚ್ಚಿಗೆ ಕಡಿಮೆ ಒಂದು 20 ವರ್ಷದಿಂದ ನಮ್ಮೂರಲ್ಲಿ ಇದ್ದ. ನಿಮ್ಮೂರಲ್ಲಿ? ನಮ್ಮೂರಲ್ಲಿ. ಇವನು ಹೆಚ್ಚಿಗೆ ಕಡಿಮೆ ಒಂದು ಮಗು ಆಯ್ತು. ಮಗು ಆದಾಗ ಅವ್ನು ನೋಡ್ಕೊಳ್ಳಿಲ್ಲ, ನಾನು ಹೆಂಡತಿ ಮಕ್ಕಳು ಏನೋ ನೋಡ್ಲಿಲ್ಲ. ಮಳೆ ಬರ್ತದೆ ಅಂತ ಮೊದ್ಲೇ ಐಡಿಯಾ ಇತ್ತು ನಿಮ್ಗೆ? ನಿಧಾನ ಕೇಳಿರಿ. ಯಾವ ಊರಿಗೆ ಬಂದಿದ್ರ ಅಂತ ಗೊತ್ತಾ? ಗೊತ್ತಾ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಬೆಂಗಳೂರು ಅಂತ ಬಂದ್ರ? ಸರ್ ಹೇಳಿ ಹೇಳಿ, ನೀವ್ ಹೇಳಿ. ಅದೇ ಅವರು ಇವಾಗ ಹೆಚ್ಚು ಕಡಿಮೆ ಒಂದು 20 ವರ್ಷ ಆಗಿತ್ತು ನಮ್ಮ ಊರಿಗೆ ಬಂದು. ಇವ್ರ ಒಂದು 35 ಹಾಸನದವ್ರು. ಯಾವ್ದಾದ್ರು ನೂರರು ವರ್ತಿಕೆರೆ. ಈಗ ವಾರಸ್ದಾರ ಯಾರು ಇಲ್ಲ? ಯಾರು ಇಲ್ಲ. ಇಷ್ಟು ದಿನ ಎಲ್ಲಿ ಮಲಗ್ತಿದ್ರು ಅವರು? ಇವರು ಏನ್ ಮಾಡ್ತಿದ್ರು ಅಂದ್ರೆ ಊರಲ್ಲಿದ್ರು. ಒಂದು ಹುಡುಗಿ ಆಗಿತ್ತು ಮಗು, ಅವ್ಳು ಹೆಂಡತಿ ಇದ್ರು, ಅವನು ನೋಡ್ಕೊಂಡಿಲ್ಲ. ಏನು ನೋಡ್ಕೊಂಡು ಮಗು ಆಯ್ತು, ಬಿಟ್ಬಿಟ್ಟ. ಹೆಂಡತಿ ಮಕ್ಕಳು ಇವ್ರು ಬಿಟ್ಬಿಟ್ರು? ಆ ಮಗುನ ಅವ್ರು ದೊಡ್ಡಮ್ಮ ಇದ್ರಲ್ಲ, ಅವ್ರು ಸಾಕೊಂಡ್ರು, ಒಂದು ಮದುವೆ ಮಾಡಿದ್ರು. ಇವ್ರ ಹೆಂಡತಿಗೆ ಬಂತು ಮೈಂಡ್ ಅಪ್ಸೈಡ್ ಆಗಿ, ಎಲ್ಲೋದ್ರೂ ಗೊತ್ತಿಲ್ಲ, ಎಲ್ಲೋ ಸುಮ್ಮನೆ ಸುತ್ತೋದು ಹೋಗೋದು.
ಏನು ಅವ್ರವ್ರ ಮನೆ ಕೂಲಿ ಮಾಡ್ಕೊಂಡು ನಮ್ಮೂರಲ್ಲಿ ಊಟ ಕೊಟ್ಟು ಅವ್ರ ಮನೆ ಮಲಿಕೊಳ್ಳೋದು ಅವ್ರವ್ರ ಮನೆ ಊಟ ತಿನ್ನೋದು ಅಲ್ಲೇ ಹಂಗೆ ಜೀವನ ಮಾಡ್ಕೊಂಡಿದ್ದ ಹಂಗಾಗಿ ಈಗ ಒಂದು ಇಪ್ಪತ್ತು ದಿನದಿಂದ ಒಂದು ಈ ಕಣ್ಣು ಕಾಣಿಸ್ತಿತ್ತು ಈ ಕಣ್ಣು ಸ್ಟಾಪ್ ಎರಡು ಕಣ್ಣು ಯಾರು ಇಲ್ಲ ಹಾಗಾಗಿ ಗ್ರಾಮಸ್ಥರು ನನ್ನ ಚಿಕ್ಕಪ್ಪಲು ದೊಡ್ಡಕಪ್ಪಲು ಗ್ರಾಮಸ್ಥರು ಸೇರಿ ಚಿಕ್ಕಪ್ಪಲು ಸ್ನೇಹಿತರೆ ನಮಸ್ಕಾರ ಕೆಆರ್ ನಗರಿಂದ ಚಿಕ್ಕಪ್ಪಲು ದೊಡ್ಡಕಪ್ಪಲು ಅಂತ ಒಂದು ಗ್ರಾಮದಿಂದ ಈ ವ್ಯಕ್ತಿನ ಕಳಿಸ್ಕೊಟ್ಟಿದ್ದಾರೆ ಸೊ ಇವರಿಗೆ ವಾರಸದಾರು ಯಾರು ಇಲ್ಲ ಅಂತೆ ಸುಮಾರು 20 ವರ್ಷಗಳಿಂದ ಹಳ್ಳಿಯಲ್ಲೇ ಇವರು ಎಲ್ಲರ ಮನೆಯಲ್ಲೂ ಕೂಲಿ ಕೆಲಸ ಮಾಡೋದು ಊಟ ಇಸ್ಕೊಂಡು ತಿನ್ನೋದು ಈ ತರದ ಮಾಡ್ತಾ ಇರ್ತಾರೆ ಜೊತೆಗೆ ಕುಡಿದು ಕೊಟ್ಟಂತ ಹಣದಿಂದ ರಸ್ತೆಯಲ್ಲಿ ಜೀವನ ಕಳೀತಾ ಇರ್ತಾರೆ ಸೊ ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ಬಟ್ ಆದ್ರೆ ಇವ್ರಿಗೆ 2 ಕ್ವಾರ್ಟರ್ ಬೇಕೇ ಬೇಕಂತೆ ಇಲ್ಲ 90 ಬೇಕೇ ಬೇಕಂತೆ ಅದ್ರ ಬಗ್ಗೆ ನಾನು ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಕಷ್ಟ ಯಜಮಾನ್ರೆ ಇವಾಗ ಆಶ್ರಮಕ್ಕೆ ಕರ್ಕೊಂಡ್ಬಂದು ಬಿಡ್ತಾವ್ರೆ ಇಲ್ಲಿ 90 ಎಣ್ಣೆ ಸಿಗರೇಟು ಬೀಡಿ ಪಾನ್ ಪರಕು ಯಾವ್ದು ಕೊಡಲ್ಲ ಆಯ್ತಾ ಊಟ ಕೊಡ್ತೀವಿ ಹೊಟ್ಟೆ ತುಂಬಾ ಮೈ ತುಂಬಾ ಬಟ್ಟೆ ಏನ್ ಮಾಡ್ತೀರಾ ಬಿಟ್ಬಿಡ್ತೀರಿ ನಿಜವಲ್ವೇ ನನ್ ಮೇಲೆ ಹಣೆ ಮಾಡಿ ಬಿಡ್ಲೇಬೇಕು ಅಂದ್ರೆ ನಾವು ಅಲ್ಲಿ ಎಲ್ಲ ಇದ್ದಾಗ ನಾವು ಒಬ್ರು ಯೂಸ್ ಮಾಡಕ್ ಅದಕ್ಕೆ ನನ್ ಮೇಲೆ ಹಣೆ ಮಾಡಿ ಬಿಟ್ಬಿಡ್ತೀನಿ ಅಂತ ಇರ್ತೀರಾ ಕಳ್ಸಿ ಅಂದ್ರೆ ಕಳ್ಸಲ್ಲ ಊರ್ಗುವೆ ಇನ್ನೇನು ಕೂರು ಅಂತೀರಾ ದುಡ್ದಿದ್ದೆಲ್ಲ ಕುಡ್ದು ಹಾಳು ಮಾಡ್ಬಿಡ್ರಿ ವಯಸ್ಸಾಯ್ತು ಈಗ ಅನಾಥಾಶ್ರಮ ಸೇರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಎಣ್ಣೆಯಿಂದ ಏನ್ ಕಲ್ತ್ರಿ ನೀವು ಒಳ್ಳೆ ಜೀವನ ಸಿಕ್ತಾವಲ್ಲಿ ದುಡ್ದಿದ್ದು ಕುಡ್ದಿದ್ದೆ ದುಡಿಯೋದು ಕುಡಿಯೋದು ದುಡಿಯೋದು ಕುಡಿಯೋದು ಎಲ್ಲರೂ ಅಷ್ಟೇ ಅರ್ಥ ಮಾಡ್ತಾರೆ ನಿಜವೇ ಇದೊಂದು ಪಾಠ ಸರ್ ನಿಜವೇ ಇಲ್ಲಿಂದ ಹೆಚ್ಚು ಕಡಿಮೆ ಕೇರ್ ಆಗಿರೋದ್ರಿಂದ ಸರ್ ನಿಜವೇ ಒಂದು 10-15 ಆಶ್ರಮ ಕೇಳಿ ಸತ್ಯವಾದ ಸರ್ ನಿಜ ನಿಮ್ಮ ಅಕ್ಕ ರೆಸ್ಪಾನ್ಸ್ ಮಾಡಿದ್ರು ಸರ್ ಸತ್ಯವಾದ ನನ್ನ ತಾಯಿ ಮೇಲೆ ಆಣೆ ಹೇಳ್ತೀನಿ ಕೇಳಿ ಅಕ್ಕ ರೆಸ್ಪಾನ್ಸ್ ಮಾಡ್ದಂಗೆ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಪ್ರತಿಯೊಬ್ರು ಫೋನ್ ಪೇ ಮಾಡಿ ಅಂತ ಹೇಳೋದು ಅಮೌಂಟ ಫೋನ್ ಪೇ ಮಾಡು ನಾನು ಅಲ್ಲೇ ಕಳಿಸ್ಕೊಡ್ತೀನಿ ನನ್ನ ಅಧ್ಯಕ್ಷ ಮಾತಾಡೋದು ಅಂತ ಕೇಳೋರು ಆಮೇಲೆ ಒಂದೇ ಸರಿ ಒಂದೇ ನೈಟ್ ಮಾಡಿದೆ ಗೊತ್ತಿಲ್ಲ ಸಾಯಂಕಾಲ ಬೆಳಿಗ್ಗೆ ತರಕ ಅಕ್ಕ ಕಾಲ್ ಮಾಡಿದ್ರು ಯಾರು ಏನು ಹಿಂಗಂತ ಹೇಳಿದೆ ನಮ್ಮ ಆಶ್ರಮ ಹೇಗೆ ಗೊತ್ತಾ ನೀವೇ ನಮ್ಮನ್ನು ಕರೆದ್ರೆ ನಾವು ಕೈಲಿ ಬರೋಕ್ಕಾಗಲ್ಲ ಯಾಕಂದ್ರೆ ಒಬ್ರಿಬ್ರಲ್ಲ ಇಲ್ಲಿರೋದು 130 ಜನ ಅವರೇ ಅನಾಥರಾಗಿದ್ರೆ ಯಾರು ಬೇಕಾದ್ರೂ ಕರ್ಕೊ ಬರ್ಬೋದು ಸ್ಟೇಷನ್ ಲೆಟ್ರು ಕಂಪಲ್ಸರಿ ಇರಲೇಬೇಕು ಇಲ್ಲಿ ಯಾವ್ದೇ ತರ ದುಡ್ಡು ಕೊಡಂಗಿಲ್ಲ ಯಾವ್ದೇ ತರದ ಇನ್ನೊಂದು ಮತ್ತೊಂದು ಏನಿಲ್ಲ ಈಗ ನೀವು ತುಂಬಾ ನಾನು ನೋಡಿದೀನಿ ಸರ್ ತುಂಬಾ ನೋಡಿದೀನಿ ತುಂಬಾ ನೋಡಿರೋದ್ರಿಂದ ನಿಮ್ ಫಾಲೋವರ್ಸ್ ನಾನು ತುಂಬಾ ನೋಡಿ ನಿಮ್ಮ ಫಾಲೋವರ್ಸ್ ಆಗಲ್ಲ ನಾನು ತುಂಬಾ ನಿಮ್ ನೆನ್ಕೊಂಡಿದ್ದೀನೇ ಇಲ್ಲ ಆತರ ನಿಮ್ಮನ್ನ ಫಾಲೋ ಮಾಡ್ತೀನಿ ಸರ್ ನಿಜಲ್ಲ ಆ ಉದ್ದೇಶಕ್ಕೋಸ್ಕರ ನಿಮ್ಮ ಕಾವು ಮಾಡಿ ಈ ವ್ಯಕ್ತಿಗೆಲ್ಲೋ ಒಂದು ನಿಮ್ಮ ಹತ್ರ ಆಶ್ರಯ ಸಿಗುತ್ತೆ ಅನ್ನೋದೊಂದು ಥ್ಯಾಂಕ್ ಯು ನಿಮ್ಗೂ ಕೂಡ ಧನ್ಯವಾದಗಳು ಅಷ್ಟು ದೂರದಿಂದ ನೋಡಿ ಇವತ್ತಿನ ಕಾಲದಲ್ಲಿ ತಂದೆ ತಾಯಿನೇ ನೋಡ್ಕೊಳ್ಳಲ್ಲ ಅಂತಂದ್ರೆ ಏನೋ ಅವ್ರ ಕೈಲಾಗಿದ್ದ ಸೇವೆ ನೋಡಿ ಕೆ ಆರ್ ನಗರ ಏನು ಇಲ್ಲೇ ಇದೆಯಾ ಅಲ್ಲಿಂದ ಒಂದು 300 ಕಿಲೋಮೀಟರ್ ಇದೆ ಸರ್ 300 ಕಿಲೋಮೀಟರ್ ಆಗತ್ತಂತೆ 300 ಕಿಲೋಮೀಟರ್ ಇಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಅವ್ರ ಕಣ್ಣು ಕಾಣದೇ ಇದ್ರು ಕೂಡ ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಬಂದು ಇಲ್ಲಿಂದ ಏನೋ ಒಂದು ವೆಹಿಕಲ್ ಅವ್ರ ಫ್ರೆಂಡ್ ಅಗ್ರಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಬಂದಿರೋದು ವೆಹಿಕಲ್ಸ್ ಯಾವ್ದು ಕಾರ್ ಆಗ್ಲಿ ಅದಾಗ್ಲಿ ಇಲ್ಲಿ ಹೆಚ್ಚು ಕಡಿಮೆ 6-7 ಓವರ್ ನಾನು ಕೆಆರ್ ನಗರಿಂದ ಟಾಟಾ ಎಸಿಲೇ ಬಂದಿರೋದಾ ಈ ವಿಷಯ ನಂಗೆ ಗೊತ್ತಿರಲಿಲ್ಲ ನಮ್ಮ ಬಸ್ಸಲ್ಲಿ ಬಂದಿದ್ದೀರಾ ಅನ್ಕೊಂಡಿದ್ದೆ ನೋಡಿ ಕೆಆರ್ ನಗರಿಂದ ಕೂಡ ಟಾಟಾ ಎಸಿಲೇ ಬಂದ್ಬಿಟ್ಟಿದ್ದಾರೆ ಇವ್ರನ್ನ ಕರ್ಕೊಂಡು ಇದಕ್ಕೆ ನಾವೇನು ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಪ್ಪ ನಾಯಿ ಕೂಡಾಕೊಂಬಂದಂಗೆ ಬಂದಿದೀಯಾ ಅಂತ ಒಂದಷ್ಟು ಜನ ಅನ್ಕೋಬಹುದು ಬಟ್ ಆದ್ರೆ ಅವ್ರ ಹತ್ರ ಈ ವೆಹಿಕಲ್ ಇಲ್ಲ ಅಂದ್ರೂ ಇಷ್ಟು ದೊಡ್ಡ ಮನ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡ್ ಬಂದಿದ್ದೀರಲ್ಲ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಿಮ್ಗೆ ತಾತಾ ಏನ್ ಹೇಳ್ತೀರಾ ಕರ್ಕೊಂಡ್ ಬಂದವ್ರು ಅಣ್ಣವರು ಈ ಕಡೆ ತಿರ್ಗೊಂಚಿರೋ ಯಾರು ಒಳ್ಳೇದಾಗ್ಲಿ ಮಂಜಣ್ಣಂಗೆ ಮಾತಾಡ್ಸಿ ಮಂಜಣ್ಣ ಕಲ್ತಿದ್ ಪಾಠ ಏನ್ ಹೇಳು ಯಾವಾಗ್ಲೂ 10 ರೂಪಾಯಿ ಆಗ್ಲಿ 15 ರೂಪಾಯಿ 1 ರೂಪಾಯಿ ಆದ್ರೂ ನೀನು ಸೇವಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇವತ್ತು ಹೆಂಡತಿ ಮಕ್ಳು ಚೆನ್ನಾಗಿ ನೋಡ್ಕೊಂಡಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನಿಜನ ಸುಳ್ಳು ಹೇಳು ಹೇಳು ನೀನು ಹೇಳು ಇವತ್ತು ಅಲ್ಲಿ ಹೆಂಡತಿ ಒಂದ್ ಕಡೆ ಮಗಳೊಂದ್ ಕಡೆ ನಿಮ್ ಯಾರು ನೋಡಿದ್ರ ಎಷ್ಟು ದಿನ ಆಯ್ತು ನೀನು ಕುತ್ಕೊಂಡು 20 ದಿನ ಆಯ್ತು ಕಣ್ಣು ಕಾಣ್ತಾ ಇಲ್ಲ ಗ್ರಾಮಸ್ಥರು ಅನ್ನ ಕೊಟ್ರೆ ತಿಂತ ಇದ್ದಾರೆ ಅವ್ರಿವ್ರು ಬಿಸ್ಕೆಟ್ ಕೊಟ್ರೆ ತಿನ್ನಿದೆ ಯಾರು ನೋಡಿದ್ರು ನೀನು
ಖಾತನ ಮನಸೈತೆ ನೀನ್ ಹೇಳು ಮಂಜಾನ ಹೇಳು ಒಂದ್ ಸಾವಿರ ರೂಪಾಯಿ ಕೊಟ್ಟು ಕೊಟ್ಟೋದ್ರೆ ಇವನ್ ತಂದು ಕೊಡ್ತೀನಿ ಸಾಯಂಕಾಲ ಸರ್ ನಿಜವೇ ಇವ್ರೊಬ್ಬರನ್ನ ಸರ್ ನಿಜವೇ ಇಲ್ಲಿ 130 ಜನ ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋದು ನಾನು ವಿಡಿಯೋಸ್ ಅಲ್ಲಿ ನೋಡಿರೋದು 130 ಜನ ಇದ್ದಾರೆ ನನಗೆ ಈ ವ್ಯಕ್ತಿಯ ಒಂದು ವಾರ ನಾನು ನೋಡ್ಕೊಳ್ಳಕಾಗಿಲ್ಲ ಸರ್ ನೋಡ್ಕೊಳ್ಳಕಾಗಿಲ್ಲ ಈ ಬಟ್ಟೆ ಈ ಶರ್ಟ್ ನಾನು ನಿನ್ನೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಇಷ್ಟೊತ್ತಲ್ಲಿ ಸ್ನಾನ ಮಾಡಿಸಿ ಅವನ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಸಿ ನೀವು 130 ಜನಕ್ಕೆ ಸ್ನಾನ ಮಾಡಿಸಿ ಮಾಡ್ತೀರಲ್ಲ ಸರ್ ತುಂಬಾ ಗ್ರೇಟ್ ಸರ್ ಈಗ ಎಷ್ಟೋ ಜನಕ್ಕೆ ಏನು ಗೊತ್ತಾ ಇದ್ರ ಬಗ್ಗೆ ಗೊತ್ತಿಲ್ಲ ಏ ಅವರಿಗೇನೇ ಸರ್ ಇಲ್ಲಿ ಬಂದು ನೋಡ್ಬೇಕು ಸರ್ ಎಲ್ಲೋ ಕುತ್ಕೊಂಡು ಏನೋ ಕಮೆಂಟ್ಸ್ ಮಾಡೋದಲ್ಲ ಕುತ್ಕೊಂಡು ಏನೋ ಏನೋ ಒಂದು ಮಾತಾಡೋದು ಎಲ್ಲೋ ಒಂದು ಕುತ್ಕೊಂಡು ಮಾಡೋದ್ರ ಒಬ್ಬರನ್ನ ಇಟ್ಕೊಂಡು ಒಂದು ದಿನ ಅವ್ರು ಸಾಕ್ಲಿ ಗೊತ್ತಾಗುತ್ತೆ ಅವ್ರು ಏನು ಮಾಡೋದು ಬೇಡ ಅವ್ರ ತಾಯಿ ತಂದೆ ನೋಡ್ಕೊಳ್ಳಿ ಸರ್ ಬೇರೆ ನೋಡ್ಕೊಳ್ಳೋದು ಬೇಡ ಅವ್ರ ತಾಯಿ ತಂದೆ ನೋಡ್ಕೊಳ್ಳಿ ಈ ವ್ಯಕ್ತಿಯ ಒಬ್ಬ ಒಂದು ದಿನ ನೋಡ್ಕೊಳಕಾಗಿಲ್ಲ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಹೋಗ್ಲಿಕ್ಕನಪ್ಪ ಎಲ್ಲ ಒಂದು ಬಿಟ್ಬಿಡಪ್ಪ ನಿಮ್ಗೆ ಒಳ್ಳೇದಾಗುತ್ತೆ ಕಣಪ್ಪ ನಿಮ್ ಹೆಂಡತಿ ಮಕ್ಳು ಒಳ್ಳೇದಾಗುತ್ತೆ ಕಣಪ್ಪ ನಿಮ್ ತಾಯಿ ತಂದೆ ಒಳ್ಳೇದಾಗುತ್ತೆ ಕಣಪ್ಪ ಅಂತ ತಾತಾ ನೋಡ ಅಷ್ಟೊಳ್ಳೆ ಮನ್ಸಿಂದ ನಿಮ್ನ ಗ್ರಾಮಸ್ಥರೆಲ್ಲ ಸೇರಿ ಕಳಿಸ್ಕೊಟ್ಟವ್ರೆ ನಾನು ನೇರವಾಗಿ ಹೇಳ್ಬಿಡ್ತೀನಿ ಇಲ್ಲಿಂದ ಮತ್ತೆ ಕಳ್ಸಲ್ಲ ಊಟ ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಹುಷಾರಿಲ್ವ ಆಸ್ಪತ್ರೆಗೆ ತೋರಿಸ್ತೀನಿ ಇಷ್ಟೇ ನಾನು ಮಾಡೋದು ಕರೆಕ್ಟ್ ಅಣ್ಣ ಹೌದು ಬಿಲ್ಡಪ್ ಏನಿಲ್ಲ ಇಲ್ಲಿ ನ್ಯಾಚುರಲ್ಲು ಇರೋ ವಿಚಾರ ಇಷ್ಟೇ ಊಟ ಬಟ್ಟೆ ಮೆಡಿಸನ್ ಮನೆ ಕಳಕ್ ಜಾಗ ಅರ್ಥ ಆಯ್ತಾ ಖುಷಿಯಾಗಿರ್ಬೇಕು ಎಣ್ಣೆ ಕೊಡಿಸು ಅದ್ ಕೊಡಿಸು ಇದ್ ಕೊಡಿಸು ಊರ್ಗ್ ಹೋಯ್ತೀನಿ ಅಂದ್ರೆ ಮತ್ತೆ ಕಳ್ಸಲ್ಲ ಓಕೆ ತಾನೇ ಇಲ್ಲ ಇರ್ತೀಯ ತಾನೇ ಏನ್ ಹಿಂದೆ ಮುಂದಿಲ್ಲ ಯಾಕಂದ್ರೆ ವಿತ್ ರೆಕಾರ್ಡಿಂಗ್ ನಮ್ದು ಏನಣ್ಣ ನಿಮ್ಮ ಹೇಳ್ಕೊಟ್ಟಿರೋದು ಅದ್ ಮಾಡಿರೋದು ಏನಿಲ್ಲ ನಿಮ್ ಹತ್ರ ಸೀದಾ ಬಂದೆ ಇಳಿಸ್ತೇ ನಾನ್ ನೋಡಿರೋದು ಇದು ಏನಿಲ್ಲ ಅಲ್ಲಿ ಮಾತಾಡಿ ಹಿಂಗ್ ಮಾತಾಡು ನಿಮ್ ಹೆಸರು ಕೂಡ ಫಸ್ಟ್ ನಾನು ಕೇಳಲಿಲ್ಲ ಆಯ್ತಾ ರಾಜನ್ನ ಹೇಳಿದ್ದು ನಮ್ಮ ಆಶ್ರಮದ ಬಗ್ಗೆ ನೋಡಿ ಕಲ್ತ್ಕೋಬೇಕು ನೋಡಿ ತಿಳ್ಕೋಬೇಕೇ ವಿನಃ ನಾವ್ ಹೇಳ್ಕೊಟ್ಟು ಈ ಮಾಡ್ಸೋದು ಏನೂ ಇಲ್ಲ ಅಣ್ಣ ಯಾಕಂದ್ರೆ ಇದೊಂಥರ ಓಪನ್ ಬುಕ್ ತರ ಅಣ್ಣ ನಾನು ಇಲ್ಲಿ ಯಾವ್ದೇ ಒಂದು ಆಶ್ರಮದ ಬಗ್ಗೆ ನಾನು ಮಾತಾಡಕ್ ಇಷ್ಟ ಇಲ್ಲ ಅಣ್ಣ ನಾನು ನೇರವಾಗಿ ಹೇಳುದು ಅದು ನನ್ನ ಕಿವಿಗೆ ಗೊತ್ತಿದೆ ಅವ್ರ ಬಗ್ಗೆ ನಾನು ಮಾತಾಡಿದ್ರೆ ನಾನ್ ಚೀಪ್ ಹಾಕ್ತೀನಿ ಅಷ್ಟೇ ತಲೆ ಅಷ್ಟು ಒಂದು ಒಬ್ಬರು ಪತ್ರಕರ್ತರು ವಿನಯ್ ಅಂತ ಅವ್ರು ಹೆಚ್ಚು ಕಡಿಮೆ ಒಂದು 10-20 ನನಗೆ ನಂಬರ್ ಕೊಟ್ಟಿದ್ದಾರೆ ಇವತ್ತು ಪತ್ರಕರ್ತರು ಎಲ್ಲ ಪ್ರತಿಯೊಂದು ನಮ್ಮ ಗ್ರಾಮಸ್ಥರು ನಮ್ಮ ಇದರಲ್ಲಿ ಗ್ರಾಮದಲ್ಲಿ ಇರೋರು ಅವರೊಬ್ರು ವಿನಯ್ ಕುಮಾರ್ ಅಂದ್ಬಿಟ್ಟು ಪತ್ರಕರ್ತರು ಅವರು ಎಲ್ಲ ಪ್ರತಿಯೊಂದನು ಎಷ್ಟು ನಂಬರ್ ಇತ್ತು ಅಷ್ಟು ನಂಬರ್ ಕೊಟ್ಟರು ಒಬ್ಬರು ಸ್ಪಂದಿಸಿಲ್ಲ ಯಾರ ಆಶ್ರಮದವ್ರು ನಾನು ತಗೊಳ್ಳಲ್ಲ ನಿಮ್ಮಂಗೆ ಸ್ಪಂದಿಸಿದವ್ರು ಯಾರು ಇಲ್ಲ ನಿಜ ಹೇಳಬೇಕು ಅಂದ್ರೆ ಇವ್ರನ್ನ ಮಲಗಿಸೋದು ಬೇಕಿಲ್ಲ ಸರ್ ನೋಡ ನೋಡ್ಕೊಂಬನಿ ಎಲ್ಲರೂ ಒಂದು ಜಾಗ ಇದೆ ಏಯ್ ಯೋಗೇಶ್ವರ ಯಾಕ್ರಿ ನಾವು ಸೇರಿಸ್ಕೊಳಕ್ ಅಷ್ಟೇ ಒಂದು ಬೆಡ್ಡಿಲ್ಲ ಸರ್ ಎಷ್ಟೋ ಜನ ನೀವು ನಂಬಲ್ಲ ಸರ್ ನೆಲದ ಮೇಲೆ ಮಲಗ್ತಾವೆ ಆಗ್ತಿಲ್ಲ ನಾನು ಏನ್ ಮಾಡ್ಲಿ ನೀವು ನಂಬ್ತೀರಾ ಇದಕ್ ಮುಂಚೆ ಇಬ್ಬರನ್ನ ಕರ್ಕೊಂಬಂದಿದ್ರು ನಾನು ಆಗಲ್ಲ ಅಂತ ವಾಪಸ್ ಕಾರಣ ಏನ್ ಮಾಡ್ಲಿ ಎಲ್ಲಿ ಮಲಗಿಸ್ಲಿ ಇಲ್ಲಿ ಊಟ ಕೊಡ್ಬೋದು ಬಣ್ಣ ಇನ್ನೂ 500 ಜನ ಬಂದ್ರು ಊಟ ಐತೆ ಸರ್ ಡೈಲಿ 1000 ಜನ ಬಂದ್ರು ಡೈಲಿ ಊಟ ಐತೆ ಈಗ ಇವ್ರನ್ನ ಕರ್ಕೊಂಬಂದು ಬೀದಿಲ್ ಮಲಗುವಾಗ್ಲೂ ನೆಲದ ಮೇಲೆ ಬೀದಿ ಮೇಲೆ ಮಲಗ್ತಾ ಇದ್ರು ಇಲ್ಲೂ ಕರ್ಕೊಂಬಂದು ನಾನು ನೆಲದಲ್ಲಿ ಅಲ್ಲೆಲ್ಲೋ ಜಾಗ ಸೊಂದಿ ಇಲ್ಲಿ ಮಲಗ್ಸಕ್ ನಂಗೆ ಇಷ್ಟ ಇಲ್ಲ ಜಾಗ ಇಲ್ಲ ಆದ್ರೆ ಏನ್ ಮಾಡ್ತಿದ್ದೀನಿ ಅಂದ್ರೆ ಏನು ವಿಧಿಯಿಂದಲೇ ಯಾರು ಬಂದ್ರು ಆಯ್ತು ಬನ್ನಿ ಬನ್ನಿ ವಾಪಸ್ ಕಳ್ಸಕ್ ಆಗದಲೆ ಬನ್ನಿ 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 ಅಂತ ಕರ್ಕೊಂತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತು ಮುಂಚೆ ಒಬ್ರು ಮಗಳು ಕರ್ಕೊಂಬಂದಿದ್ರು ವಾಪಸ್ ಕಳಿಸ್ದೆ ಸಂಬಂಧಿಕರಿದ್ರೆ ಇಲ್ಲಿ ಅವಕಾಶ ಇಲ್ಲ ಯಾರಾದ್ರೂ ಆಗಿರ್ಲಿ ಸರ್ ಇವನಿಗೆ ಸಂಬಂಧಿಕರು ಅವರು ಇವರು ಯಾರು ಅವನ ಹೆಂಡತಿನ ಸಹ ಇವತ್ತು ರೋಡು ರೋಡಲ್ಲಿ ಆಯ್ತು ಸರ್ ತುಂಬಾ ಥ್ಯಾಂಕ್ ಯು ಆ ಎಲ್ಲ ಗ್ರಾಮಸ್ಥರಿಗೂ ಕೂಡ ಹಿಂಗ್ ನಿಂತ್ಕೊಂಡತ್ತ ಹೇಳಿ ನಡುಕ್ತಾ ಇದೀಯಾ ಯಾವ್ದು ಬೇಕು ಅಂತ ಇವತ್ತೊಂದ್ ದಿವಸ ಕೇಳ್ಕೊಬಿಡು ಫೈನಲ್ ಆಮೇಲೆ ಅದೆಲ್ಲ ಬಿಡಿ ಗಿಡಿ ಎಲ್ಲ ಬಿಡ್ಬಿಡ ಎಲ್ಲ ಈಗ ರಿಮೂವ್ ಮಾಡಿಸ್ತೀನಿ ಇವತ್ತೊಂದ್ ದಿವಸ ಹೇಳು ಯಾವ್ದು ಏನಂತಾನಂದ್ರೆ ಸ್ನಾನ ಮಾಡಿಸ್ದೆ ಎಲ್ಲ ರೆಡಿ ಮಾಡಿದೆ ರೆಡಿ ಮಾಡ್ಬಿಟ್ಟು ಕೂರ್ಸಿದೆ ಕೂರ್ಸಿದ್ರೆ ಏನಂತಾನೆ ಮಂಜಣ ಇವತ್ತೊಂದಿನ ನೈಟ್ ಇದ್ದನ್ಕೋಬಿಡು ಕುಡ ಬರ್ತೀನಿ ತಾತಾ ಇಲ್ಲಿ 90 ಇಲ್ಲ 90 ಬೇಕಾ ಕೊಡ್ತೀನಿ ನಾನು ಒಳ್ಳೇದಾಗಿ ಬಾ ತಾತಾ ಬಾ ಏನ್ ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಊಟ ತಿಂಡಿ ಎಲ್ಲ ಇರ್ತದೆ
ಥ್ಯಾಂಕ್ ಯು ಸರ್. ಕೊನೆಯದಾಗಿ ಕೆ ಆರ್ ನಗರಿಂದ ಕರ್ಕೊಂಬಂದಿದ್ರು ಅಣ್ಣವ್ರನ್ನ, ಸೊ ಇವ್ರಿಗೆ ವಾರಸದಾರ ಯಾರೂ ಇಲ್ಲ ಅಂತ ಹೇಳ್ತಾ ಇದಾರೆ, ಸೊ ಹಾಗಾಗಿ ನಾವು ಆಶ್ರಯ ಕೊಟ್ಟಿದ್ದೀವಿ. ಸರ್ ನಾನು ಒಂದಂತೂ ನೇರವಾಗಿ ಹೇಳ್ತೀನಿ ಸರ್, ಇಲ್ಲಿ ಇರೋಗಂಟ ಊಟ ತಿಂಡಿ ಬಟ್ಟೆ ಫ್ರೀಯಾಗಿ ಕೊಡ್ತೀನಿ. ನಾಳೆ ದಿನ ಏನಾರು ಹೆಚ್ಚು ಕಮ್ಮಿ ಆದರೆ ನನಗೆ ಗೊತ್ತಿಲ್ಲ ಸರ್, ಆಮೇಲೆ ಮಾಹಿತಿ ಕೊಡ್ತೀವಿ ಅಷ್ಟೇ. ಅದರ ಪ್ರೊಸೆಸ್ ಪ್ರಕಾರ ನಡೀತದೆ, ಯಾಕಪ್ಪ ಇಲ್ಲಿ ಕರ್ಕೊಂಬಂದೆ ಎಷ್ಟು ಬಿಟ್ಬಿಟ್ಟಾಗಿದ್ರು ಆ ಥರದಲ್ಲ, ಏಕೆಂದರೆ ಯಾರ್ದು ಏನೂ ಗೊತ್ತಿಲ್ಲ. ನಮ್ಮ ಕೆಪಾಸಿಟಿ, ನಮ್ಗೆ ದೇವ್ರ ಎಷ್ಟು ಶಕ್ತಿ ಕೊಟ್ಟರೆ ನಾವು ಅಷ್ಟು ನೋಡ್ಕೊತೀವಿ ಕರೆಕ್ಟ್ ಅಲ್ವಾ? ಹೌದು ಸರ್, ಯಾಕಂದ್ರೆ ನೇರವಾಗಿರ್ಬೇಕು. ಬನ್ನಿ ಸರ್, ಇವಾಗ ಅವ್ರ ಊಟನೂ ಸಹ ಇಲ್ಲ ಅವ್ರಿಗೆ. ಬನ್ನಿ ಮುಂದೆ ಬನ್ನಿ, ಹಂಗೆ ಕಾಣಲ್ವಾ? ಗಜ ಒಳಗಡೆ ಒಂದು ಬಾಟ್ಲಿ ಮಾಡಿದಾರೆ ತಂದು ಕೊಡ. ಚಾಯ್ಸ್ ಬಿಟ್ಟರೆ ಬೇರೆ ತಗೊಳಲ್ವಾ ತಾತ ನೀನು? ಈಗ ಅದೊಂದು ಡೌಟ್ ನನಗೆ, ನಿಂಗೆ ಕಣ್ಕಣಲ್ವಲ್ಲ ಚಾಯ್ಸು ಮತ್ತೆ ಬೇರೆದಂತ ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗುತ್ತೆ? ಇನ್ನೊಂದ್ ಮೆಟ್ಲೈತೆ ವಾಸನೆಲೆ ಕಂಡಿಡಿದ್ ಬಿಡ್ತೀಯಾ? ತಾತ ಬಲಿ ಗಾಟಿ ಬಲು ಚೂಟಿ ಬಾರಿ ಬಾರಿ ವಯಸ್ಸಲ್ಲಿ ಎಷ್ಟು ಎಷ್ಟು ಬಾಟ್ಲ್ ಕಮ್ಮಿ ಮಾಡಾರ. ಇದು ಲೆಫ್ಟ್ ಕಾಣ್ತಿತ್ತು ಸರ್, ಇದು ಇಲ್ಲಿ ಗದ್ದೆ ಕೆಲಸ ಮಾಡ್ಬೇಕಾರೆ ಕಣ್ಣಿಗೆ ಕಡ್ಡಿ ಚುಚ್ಕೊಂಡ್ಬಿಡೈತೆ. ನಾಳೆನೆ ತೋರಿಸುವ ಹೊಸದ ಹಾಕ್ಸ್ಲ ಕಣ್ಣು. ತುಂಬಾ ಖುಷಿ. ನಮ್ಮ ಕೆಆರ್ ನಗರ ಜನಕ್ಕೆ ಏನ್ ಹೇಳ್ತೀರ ಸರ್? ಎಲ್ಲರಿಗೂ ಇಂಥ ವ್ಯಕ್ತಿ ನಿಜವಲ್ವೇ, ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ನಿಜವಲ್ಲೂ ಇಂಥ ವ್ಯಕ್ತಿ ಸಿಗಲ್ಲ, ನಿಜವಲ್ವೇ. ನನಗೆ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ನಿಜವಲ್ವೇ, ಯಾರೂ ನನಗೆ ಅದೊಂದು ಇದು ನೀನು ಸ್ಪಂದಿಸಿ ಇಲ್ಲಿವರೆಗೆ ಕರ್ಕೊಂಡು ಆ ವ್ಯಕ್ತಿ ಬಂದು ಆಶ್ರಯ ಕೊಟ್ಟವಣ ಎಲ್ಲರಿಗೂ ಈ ಕರ್ನಾಟಕ ಜನತೆಗೆ. ನಿಜವಲ್ಲೂ ನಿಮ್ಗೆ ಯಾವತ್ತು ಅವರು ಒಂದು ಅವ್ರಿಗೆ ಏನು ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನ ಮಾಡಿದ್ರೆ ಎಲ್ಲರಿಗೂ ಇಂಥ ಮಕ್ಕಳುಗಳಿಗೆ ದೊಡ್ಡವರಿಗೆ ಚಿಕ್ಕವರು ಯಾರೇ ಇರ್ಬೋದು ಅವ್ರಿಗೆಲ್ಲ ಒಂದು ಸಹಾಯ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ. ಶೇರ್ ಮಾಡಿ ಅನ್ನೋದು ಯಾಕೆ ಗೊತ್ತಾ? ನೋಡಿ, ಇದ್ರ ಬಗ್ಗೆ ಬಂದ ತಕ್ಷಣ ನಾನು ಒರಿಜಿನಲ್ ಚಾಯ್ಸು ಎಣ್ಣೆ ಕ್ವಾಟ್ರು ಅಂತೆಲ್ಲ ಮಾತಾಡಿದೆ. ನಾನು ಯಾಕೆ ಈ ವಿಡಿಯೋ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ದುಡ್ಡಿದ್ರೆ ಎಣ್ಣೆ ಕ್ವಾಟ್ರು ಲೀಟ್ರ್ ಗಟ್ಲೂ ಕುಡಿಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಕುಡಿತಾ ಕುಡಿತಾ ತಮ್ಮ ಜೀವನ ಹೇಗೆ ಹಾಳಾಗುತ್ತೆ, ಕೊನೆಗಾಲದಲ್ಲಿ ಕುಡಿತಕ್ಕೆ ಅಥವಾ ಬೇರೆ ದುರ್ಚಟಗಳಿಗೆ ಬಿದ್ದರೆ ಕೊನೆಗೆ ಪರಿಸ್ಥಿತಿ ಏನಾಗ್ಬೋದು, ಕೊನೆಗೊಂದು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಇಲ್ಲ ಬೀದಿಲಿ ಸಾಯುವಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗ್ಬೋದು. ದಯಮಾಡಿ ಪ್ರತಿಯೊಬ್ಬರು ಯುವಕರು, ಹಿಂದೆ ಕಲ್ತಿರೋರು ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದೇನಾದರೂ ಯುವಕರು ಬುದ್ಧಿ ಕಲಿತು ಒಂದಷ್ಟು ಜನ ಬದಲಾದರೆ ತುಂಬ ಒಳ್ಳೆಯದಾಗತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಅದರಲ್ಲಿ ಒಂದಷ್ಟು ಜನ ಖುಷಿಯಿಂದ ಬದಲಾದರೆ ಇನ್ನೂ ಸಂತೋಷ. ಅಟ್ಲೀಸ್ಟ್ ಇಂಥ ವಿಡಿಯೋಗಳು ಪ್ರತಿಯೊಂದು ಮಕ್ಕಳಿಗೆ, ದೊಡ್ಡವ್ರಿಗೆ, ಪ್ರತಿಯೊಬ್ಬರು ನೋಡಿ ಅರ್ಥ ಆಗುತ್ತೆ ನಿಮಗೇನೆ ಜೀವನ ಎಷ್ಟು ಕಷ್ಟ ಇದೆ ಅಂತ. ಈ ವ್ಯಕ್ತಿ ಇವತ್ತು ಎಲ್ಲರೂ ಇದ್ದಾರಂತೆ, ಬಟ್ ಆದರೂ ಕೂಡ ಬೀದಿಲಿ ಮಲಗೋ ಪರಿಸ್ಥಿತಿ ಕಣ್ಣು ಕಾಣಲ್ಲ. ನೀವು ಊಹೆ ಮಾಡ್ಕೊಳ್ಳಿ, ಈ ಚಳಿ, ಈ ಗಾಳಿ, ಈ ಮಳೆಲಿ ನಿಮ್ಮ ಹತ್ರ ಮನೇಲಿ ಬೆಚ್ಚಗೆ ಇರೋ ರೂಮಲ್ಲಿ ಐದಾರು ಬೆಡ್ಶೀಟ್ ಹೊಚ್ಕೊಂಡು ಮಲಗಿದ್ರು ನಿದ್ದೆ ಬರೋದು ಕಷ್ಟ ಇದೆ. ಅಂತದಲ್ಲಿ ಬೀದಿಯಲ್ಲಿ ಮಲಗೋರ ಕಷ್ಟ ಹೇಗಿರುತ್ತೆ ಅನ್ನೋದನ್ನ ಒಂದು ಚೂರು ಊಹೆ ಮಾಡ್ಕೊಳ್ಳಿ ಸಾಕು, ಅದು ನರಕಕ್ಕಿಂತಾನು ಭಯಂಕರವಾದಂತ ಕಷ್ಟವಾದಂತ ಕೆಲಸ. ಸೊ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ, ಇಷ್ಟ ಎಲ್ಲರಿಗೂ ಚಿಕ್ಕಪ್ಪಲು ದೊಡ್ಡಕಪ್ಪಲು ಗ್ರಾಮಸ್ಥರು ಅವ್ರಿಗೆ ಹೆಲ್ಪ್ ಮಾಡಿ ಕಳ್ಸಿಕೊಟ್ಟಿದ್ದೀರಾ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಆ ಗ್ರಾಮದ ಎಲ್ಲ ಕಳ್ಸಿಕೊಟ್ಟಂತ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಈ ರೀತಿ ಪುಣ್ಯದ ಕೆಲಸಗಳನ್ನ ಮಾಡ್ತಾ ಇರಿ. ಯಾರೇ ಅನಾದರೂ ಕಂಡು ಬಂದರೂ ಖಂಡಿತ ಲೆಟ್ರ್ ಮಾಡಿ ಕಳಿಸ್ಕೊಡಿ, ಖಂಡಿತ ಆಶ್ರಯ ಕೊಡ್ತೀನಿ. ಆದ್ರೆ ನನ್ನನ್ನು ಮಾತ್ರ ಅಲ್ಲಿ ಬಂದು ಕರ್ಕೊಂಡೋಗಿ ಅಂತ ಕರಿಬೇಡಿ, ನನ್ನ ಕೈಲಿ ಹಾಗಲ್ಲ. ತುಂಬಾ ದೂರ. ಥ್ಯಾಂಕ್ ಯು.